ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಕಿಶನ್ ರಾಜಪೇಟ್. ಇವತ್ತು ಒಂದು ಸಖತ್ತಾಗಿ ಒಂದು ಬಜೆಟ್ ಎಕನಾಮಿಕಲ್ ಪಿ ಸಿ ಬಿಲ್ಡ್ ಮಾಡಿದ್ದೀನಿ. ಈ ಪಿ ಸಿ ಬೆಲೆ ಬಂದ್ಬಿಟ್ಟು 40-50 ಸಾವಿರ ಬಜೆಟ್ ಅಲ್ಲಿ ಇರುತ್ತೆ. ಸೊ ಎಲ್ಲ ಕಸ್ಟಮರ್ಗೂ ಹೈ ಎಂಡ್ ಗೇಮ್ ಆಡೋದು ಬೇಕಾಗುವ ಪಿ ಸಿ ಅಲ್ಲಿ ಗ್ರಾಫಿಕ್ ಕಾರ್ಡ್ ಬೇಕಾಗುತ್ತೆ. ಬಟ್ ಇವ್ರಿಗೆ ಏನಿದೆ ಅಂದ್ರೆ ಗ್ರಾಫಿಕ್ ಕಾರ್ಡ್ ಅಷ್ಟು ಬೇಕಾಗಿಲ್ಲ ಸರ್ಗು. ಸರ್ ಬಂದ್ಬಿಟ್ಟು ಇಂಟಿಗ್ರೇಟೆಡ್ ಗ್ರಾಫಿಕ್ ಕಾರ್ಡ್ ಇರೋದು ಪ್ರೊಸೆಸರ್ ತಗೊಂಡ್ರು. ಸೊ 560G ಪ್ರೊಸೆಸರ್ ಇದ್ರಲ್ಲಿ ತಗೊಂಡಿದೆ. B550 MDS 3H ಬೇಸಿಕ್ ಮದರ್ ಬೋರ್ಡ್ ವಿತ್ 16GB ಸಿಂಗಲ್ ರ್ಯಾಮ್ ತಗೊಂಡ್ರು. ಫೀಚರ್ ಅಪ್ಗ್ರೇಡ್ ಮಾಡ್ತಾರೆ. ಪ್ಲಸ್ 500GB SSD ಇದೆ, NVMe 1TB ಸೆಕೆಂಡರಿ ಸ್ಟೋರೇಜ್ ನು ಇದೆ. ಗಿಗಾಬೈಟ್ ಒಂದು ಕ್ಲಾಸಿಕ್ ಆಗಿ ಲುಕ್ ಆಗೋದು. ಬೇಸಿಕ್ ಬಜೆಟ್ ಎಕನಾಮಿಕಲ್ ಸರ್ಗು 6GB ಜಾತ್ರ ಏನು ಬೇಕಾಗಿಲ್ಲ. ಒಂದು ವರ್ಕ್ ಸ್ಟೇಷನ್ ಟೈಪ್ ಪಿ ಸಿ ಬೇಕಾಗಿತ್ತು. ಪವರ್ ಸಪ್ಲೈನು 550 watts ತಗೊಂಡ್ರು. ಸೊ ಈ ಪರ್ಫೆಕ್ಟ್ ಪಿ ಸಿ ಬಂದು ನಿಮ್ಗೆ ಎಡಿಟಿಂಗ್, ಸ್ಮಾಲ್ ಎಡಿಟಿಂಗ್, ಹೈ ಎಂಡ್ ಎಡಿಟಿಂಗ್, ತುಂಬಾ ಹೈ ಏನಿಲ್ಲ, ಮೀಡಿಯಂ ಲೆವೆಲ್ ಎಡಿಟಿಂಗ್, ಗೇಮಿಂಗು ಚೆನ್ನಾಗಿರುತ್ತೆ. ಸೊ ಸರ್ಗೆ ಕೇಳೋಣ, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ, ಅವ್ರ ನಮ್ಮ ಅಂಗಡಿ ಬಗ್ಗೆ ಹೆಂಗ್ ಗೊತ್ತು, ಏನಕ್ಕೆ ಬೈ ಮಾಡಿದ್ರು ಅದೆಲ್ಲ ಕೇಳೋಣ. ಹಾಯ್ ಸರ್. ಹಾಯ್ ಸರ್. ನಿಮ್ಮ ಹೆಸರು? ಹರೀಶ್. ಹರೀಶ್ ಸರ್, ಹರೀಶ್ ಸರ್, ಬಹಳ ಬಹಳ ಧನ್ಯವಾದ ನಮ್ಮ ಅಂಗಡಿ ಚೂಸ್ ಮಾಡಿರೋದು. ನಿಮ್ ನಮ್ಮ ಅಂಗಡಿ ಬಗ್ಗೆ? ನಮ್ಮ ಫ್ರೆಂಡ್ ಲಾಸ್ಟ್ ವೀಕ್ ರಿಕಮೆಂಡ್ ಮಾಡಿದ್ರು. ನಿಮ್ ಫ್ರೆಂಡ್ ಕೊಟ್ಟಿದೆ. ಅಂಡ್ ಈ ಪಿ ಸಿ ಏನ್ ಯೂಸ್ ಇದೆ? ನೀವು ನಮ್ಮ ಅಂಗಡಿಯಿಂದ ರಿಕಮೆಂಡ್ ಮಾಡ್ತೀರಾ ಬೇರೆ ಕಸ್ಟಮರ್? ಬರ್ಬೋದು ಇಲ್ಲಿ. ಸೊ ಫ್ರೆಂಡ್ಸ್, ಇದಿತ್ತು ಪಿ ಸಿ. ಇನ್ನೊಂದು ಪಿ ಸಿ ನಮ್ಮ ಕಾನ್ಫಿಗರೇಷನ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ತೋರಿಸಿ, ಕೇಳೋಣ ಅವ್ರಿಗೆ ಹೆಂಗಿದೆ ಅಂತ. ಸೊ ಫ್ರೆಂಡ್ಸ್, ಇನ್ನೊಂದು ಪಿ ಸಿ ನಾನು ಬಿಲ್ಡ್ ಮಾಡಿದ್ದೀನಿ ಅದ್ರ ಜೊತೆಗೆ. ಈ ಪಿ ಸಿ ಕಸ್ಟಮರ್ ತುಂಬಾ ಮಾರ್ಕೆಟ್ ರಿಸರ್ಚ್ ಮಾಡಿದ್ರು. RTX 3060 Ti, NZXT ಪವರ್ ಸಪ್ಲೈ, 240mm ಲಿಕ್ವಿಡ್ ಕೂಲರ್, ಅಂಡ್ B550 ಗೇಮಿಂಗ್ ಪ್ಲಸ್ ಮದರ್ ಬೋರ್ಡ್, ಅಂಡ್ Ryzen 5 5600X. ಸರ್, ಪಿ ಸಿ ಬೆಲೆ ಬಂದ್ಬಿಟ್ಟು 110,000 ಚೇಂಜ್ ಆಗಿತ್ತು. ಸೊ ಸರ್ಗೆ ಕೇಳೋಣ, ಇವತ್ತು ಪಿ ಸಿ ಬೈ ಮಾಡಿರೋದು ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. ಹಾಯ್ ಸರ್. ನಿಮ್ಮ ಹೆಸರು ಸರ್? ಪ್ರಜ್ವಲ್ ಸರ್. ಅಂಡ್ ನಿಮ್ಮ ಹೆಸರು? ರೋಹಿತ್. ರೋಹಿತ್ ಸರ್, ನೀವು ಎಷ್ಟು ಗಂಟೆಗೆ ಬಂದಿದ್ರಿ ಎಸ್ ಪಿ ರೋಡ್? 11:00. ಈ ಟೈಮ್ ಆಲ್ಮೋಸ್ಟ್ 6:00, 7:00 ಆಗ್ತಾ ಇದೆ. ಸೊ 7 hours ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಮ್ದು ಎಸ್ ಪಿ ರೋಡ್ ಅಂಡ್ ಯುವರ್ ಎಕ್ಸ್ಪೀರಿಯನ್ಸ್? SP Road is very happening place. Okay. Lot of stuff happening. Okay. We went about different places and finally came to it. ಚೆನ್ನಾಗಿತ್ತು ಎಲ್ಲ ಎಕ್ಸ್ಪೀರಿಯನ್ಸ್. ಸೊ ನೀವು ಬೇರೆ ಕಡೆ ಎಲ್ಲ ಕಡೆ ಇನ್ಕ್ವೈರಿ ಮಾಡಿದ್ರ? ಮಾಡ್ಕೊಂಬಂದ್ರೆ ನಮ್ದು ಪ್ರೈಸಸ್ ನಿಮ್ಗೆ ಆಲ್ಮೋಸ್ಟ್ ಚೆನ್ನಾಗಿ ಅನ್ಸಿದ್ರೆ ಅದಕ್ಕೋಸ್ಕರ ನೀವು ಗೇಮ್ ಮಾಡಿ. ಸೊ ಈ ಪಿ ಸಿಯಿಂದ ನಿಮ್ಗೆ ಏನು ಯೂಸ್ ಇದೆ ಸರ್? ಗೇಮಿಂಗ್. ಸೊ ನಮ್ಮ ಪ್ರೈಸ್ ಓವರ್ಆಲ್ ಸ್ಯಾಟಿಸ್ಫೈಡ್? ಸ್ವಲ್ಪ ನಿಮ್ಗೆ ಡಿಸಪಾಯಿಂಟ್ ಆಯಿತು ಸ್ವಲ್ಪ, ಲೈಕ್ ವಿಂಡೋಸ್ 10 ಒರಿಜಿನಲ್ ಕೀದ ಅದು ಬೈದು ಚಾರ್ಜಸ್ ಇರುತ್ತೆ. ನಾನು ವೀಡಿಯೋದಲ್ಲಿ ಕರೆಕ್ಟಾಗಿ ಏನಿರುತ್ತೆ ಅದು ಎಕ್ಸ್ಪೀರಿಯನ್ಸ್, ಬಟ್ ಅದು ಚಾರ್ಜಸ್ ಇರುತ್ತೆ ನಿಮಗೂ ಆಮೇಲೆ ಗೊತ್ತು. ಸೊ ಟೋಟಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾದರೂ ನಿಮ್ಮ ಕಡೆಯಿಂದ ಫೀಡ್ಬ್ಯಾಕ್ ನಮ್ಮ ಕಸ್ಟಮರ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ನಮ್ಮ ಅಂಗಡಿ ಒಳ್ಳೆದಿದೆಯಾ ಇಲ್ವಾ, ನೀವು ರೆಕಮೆಂಡ್ ಮಾಡ್ತೀರಾ ಮಾಡಲ್ವಾ? ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀವಿ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ಎಲ್ಲರೂ ಬನ್ನಿ ನೀವು ಒಂದ್ಸತಿ ಬಂದ್ಬಿಟ್ಟು ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಪ್ರಾಡಕ್ಟ್ ಅಲ್ಲಿ ಚೂಸ್ ಮಾಡೋದು ನಮ್ಮ ಟೀಮ್ ಕರೆಕ್ಟ್ ಆಗಿ ಟೈಮ್ ಕೊಟ್ರ ಇಲ್ಲ ಇದೇ ತಗೊಳ್ಬೇಕು ಇದೇ ತಗೊಳ್ಬೇಕು ಅಂತ ಏನಿಲ್ಲ? ಇಲ್ಲ, ಟೈಮ್ ಕೊಟ್ಟರು, ಆಮೇಲೆ ಅವರು ಸಜೆಷನ್ಸು ಕೊಟ್ಟರು. ಓಕೆ, ಬಿಲ್ಲೆಲ್ಲ ನಿಮ್ಮ ಮುಂದೆ ಮಾಡಿರ್ತಾನೆ. ತುಂಬ ಥ್ಯಾಂಕ್ಸ್. ಅಂಡ್ ಫೈನಲಿ, ಔಟ್ ಆಫ್ 10 ಇಂದ ನೀವು ಎಷ್ಟು ಪಾಯಿಂಟ್ ಕೊಡೋಕ್ಕೆ ಇಷ್ಟಪಡ್ತೀರಿ ನಮ್ಮ ಮನೆಗೆ? 9. ನೀವು ಸರ್? 9. ತುಂಬಾ ಥ್ಯಾಂಕ್ಸ್ ಸರ್, ಬಹಳ ಧನ್ಯವಾದ. ಸೊ ಫ್ರೆಂಡ್ಸ್, ಫೈನಲಿ ಇದಿತ್ತು ವಿಡಿಯೋ. ಈ ಸಖತ್ತಾಗಿ ಎರಡು ಬಜೆಟ್, ಒಂದು ಬಜೆಟ್ ಪಿ ಸಿ, ಒಂದು ಹೈರ್ ಎಂಡ್ ಪಿ ಸಿ. ನಿಮ್ಗೆ ಯಾವ ಥರ ಪಿ ಸಿ ಬೇಕಂದ್ರೆ ನಾನು ಬಿಲ್ಡ್ ಮಾಡ್ಕೊಡ್ತೀನಿ, ಒಳ್ಳೆಯಿಂದ ಒಳ್ಳೆ ರೇಟ್ ಮಾಡ್ಕೊಡ್ತೀನಿ. ಇದೇ ಥರ ನಿಮ್ಗೆ ಪಿ ಸಿ ಬೇಕಂದ್ರೆ ಪ್ಲೀಸ್ ನಮ್ಮ ಸ್ಟೋರ್ಗೆ ವಿಸಿಟ್ ಮಾಡಿ. ಆ್ಯಂಡ್ ನೀವು ಬ್ಯಾಂಗ್ಳೂರಲ್ಲಿದ್ದರೆ ಒಂದ್ಸತಿ ಖಂಡಿತ ಅಲ್ಲಿ ಬಂದುಬಿಟ್ಟು ನೀವು ಪ್ರೈಸ್ ನೋಡ್ಕೊಂಡೋಗಿ, ಆಮೇಲೆ ನಿಮ್ಗೆ ಬೇಕಾದ್ರೆ ಬಂದುಬಿಟ್ಟು ನೀವು ಬೈ ಮಾಡಿ. ಆ್ಯಂಡ್ ಒಂದು ಫೈನಲಾಗಿ ನಾನು ಒಂದು ವರ್ಡ್ ಹೇಳ್ತೀನಿ, ಎಲ್ಲರೂ ಒಳ್ಳೆ ಪ್ರೈಸ್ ಕೊಡ್ತಾರೆ, ಬಟ್ ನಾವು ತುಂಬ ಒಳ್ಳೆ ಪ್ರೈಸ್ ಆ್ಯಂಡ್ ತುಂಬ ಒಳ್ಳೆ ಪ್ರಾಡಕ್ಟ್ ಕೊಡ್ತೀವಿ. ಆ್ಯಂಡ್ 100% ಜೀನಿಯನ್ ಅಶ್ಯೂರ್ಡ್ ಪ್ರಾಡಕ್ಟ್ ಇದೆ. ಸೊ ವಿಡಿಯೋ ಎಂಡ್ ತಗ್ ನೋಡಿರೋದಕ್ಕೂ ಭಾಳ ಭಾಳ ಧನ್ಯವಾದ. ಕನ್ನಡದಲ್ಲಿ ಏನಾದರೂ ರಾಂಗ್ ವರ್ಡ್ ಹೇಳಿದ್ರೆ ಕ್ಷಮಿಸಿ.